ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನ್ ಮಮತಾ. ನಮ್ ಫೇವರೇಟ್ ಕೃಷ್ಣ ಇದಾನಲ್ಲ, ಅವನು ಮತ್ತೆ ಅವನ ಫ್ರೆಂಡ್ಸು ಕಾಡಿಗೆ ಹೋಗಿದ್ರಂತೆ ಆಟ ಆಡೋಕ್ಕೆ. ಆದರೆ ಅವ್ರಿಗೆ ಅಲ್ಲೊಂದು ದೊಡ್ಡ ಆಪತ್ತು ಬಂತಂತೆ. ಏನು ಆಪತ್ತು ಅಂತ ಅಜ್ಜಿ ಹೇಳೋಕ್ಕೆ ಕಾಯ್ತಾ ಇದ್ದಾಳೆ. ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಕೇಳೋಣ. ಮಕ್ಕಳ ಎಲ್ಲರೂ ಬಂದ್ರ, ಇವತ್ತು ನಿಮಗೆ ಕಂಸನ ಸಂಹಾರದ ಬಗ್ಗೆ ಹೇಳ್ತೀನಿ ಅಂದಿದ್ನಲ್ಲ. ಆದರೆ ಅದಕ್ಕೂ ಮೊದಲು ಶ್ರೀಕೃಷ್ಣ ಕಾಳಿಂಗ ಅನ್ನೋ ಹಾವನ್ನು ಸೋಲಿಸಿದ ಬಗ್ಗೆ ಕೇಳೋಣವಾ? ಸರಿ, ಹಾಗಿದ್ರೆ ಒಂದಿನ ಗೆಳೆಯರೊಂದಿಗೆ ಕಾಡಿಗೆ ತನ್ನೆಲ್ಲ ದನಗಳನ್ನು ಮೇಯಿಸೋಕೆ ಅಂತ ಕೃಷ್ಣ ಹೋಗಿರ್ತಾನೆ. ಅಲ್ಲಿ ಆತನ ಕಣ್ಣಿಗೆ ಒಂದು ಹಣ್ಣುಗಳು ಇರೋ ಮರ ಕಾಣಿಸ್ತು. ತನ್ನ ಗೆಳೆಯರನ್ನು ಕರೆದು ತೋರಿಸಿದಾಗ ಅವರಿಗೂ ಆ ಹಣ್ಣನ್ನು ತಿನ್ನಬೇಕು ಅಂತನ್ನಿಸ್ತು. ತಕ್ಷಣ ಕೃಷ್ಣ ಹೋಗಿ ಆ ಮರವನ್ನು ಅಲುಗಾಡ್ಸೋಕೆ ಶುರು ಮಾಡ್ದ. ಅಲ್ಲಿದ್ದ ಹಣ್ಣುಗಳೆಲ್ಲ ಪಟಪಟನೆ ಬೀಳತೊಡಗಿದ್ವು. ಗೆಳೆಯರೆಲ್ಲ ಆ ಹಣ್ಣುಗಳನ್ನು ಆರಿಸ್ಕೊಂಡ್ರು. ಎಲ್ಲರೂ ಸಿಕ್ಕ ಹಣ್ಣುಗಳನ್ನು ಗುಡ್ಡೆ ಹಾಕ್ಕೊಂಡು ತಿಂತಾ ಕೂತಿದ್ರು. ಆಗ ಅವರಲ್ಲಿ ಒಬ್ಬಾತ, ನಂಗೆ ಇನ್ನಷ್ಟು ಹಣ್ಣುಗಳು ಸಿಗೋ ಕಾಡು ಗೊತ್ತು, ನೀವೆಲ್ಲ ಹೂ ಅಂದರೆ ಅಲ್ಲಿಗೆ ಹೋಗೋಣ, ಮನಸ್ಸು ಇಚ್ಛೆ ಹಣ್ಣುಗಳನ್ನು ತಿನ್ನೋಣ ಅಂತಂದ. ಎಲ್ಲ ಗೆಳೆಯರು ಖುಷಿಯಿಂದ ಹೂ ಹೂ ಹೋಗೋಣ ಅಂತ ಕುಣಿದಾಡಿದ್ರು. ಆದರೆ ಆತ ಒಮ್ಮೆಲೆ ಗಂಭೀರ ಸ್ವರದಲ್ಲಿ, ಆದರೆ ಆ ಕಾಡಿನಲ್ಲಿ ದೇನುಕಾಸುರ ಅನ್ನೋ ರಾಕ್ಷಸ ವಾಸ ಮಾಡ್ತಾನೆ, ಆತ ಕತ್ತೆ ರೂಪದಲ್ಲಿ ಬಂದು ನಮ್ಮ ಮೇಲೆ ದಾಳಿ ಮಾಡಬಹುದು ಅಂತ ಭಯ ತೋಡ್ಕೊಂಡ. ಆಗ ನಸುನಕ್ಕ ಕೃಷ್ಣ, ನನಗೆ ಹಣ್ಣುಗಳು ಬೇಕಷ್ಟೆ, ಯಾರು ಬಂದರೂ ನಾನು ನೋಡ್ಕೊಳ್ತೀನಿ ಅಂದ. ಮಾರನೇ ದಿನ ಎಲ್ಲರೂ ಬೇರೆ ಕಾಡಿಗೆ ಹೋದ್ರು. ಅಲ್ಲಿ ಬಗೆ ಬಗೆಯ ಹಣ್ಣಿನ ಮರಗಳಿದ್ವು. ಕೃಷ್ಣ ಮತ್ತೆ ಅಲ್ಲಿದ್ದ ಮರಗಳನ್ನು ಅಲುಗಾಡಿಸ್ತ. ಸಾಕಷ್ಟು ಹಣ್ಣುಗಳು ಸಿಕ್ಕಿದ್ವು. ಇವರು ಜೋರಾಗಿ ಕೂಗ್ತಾ ಹರಟೆ ಹೊಡಿತಾ ಇದ್ರು. ಆಗ ಗುಹೆಯೊಳಗೆ ಮಲಗಿದ್ದ ದೇನುಕಾಸುರನಿಗೆ ಎಚ್ಚರವಾಯಿತು. ಇಲ್ಯಾರೋ ಮನುಷ್ಯರು ಬಂದಿದ್ದಾರೆ ಅನ್ನೋದನ್ನು ಅರಿತ ಆ ರಾಕ್ಷಸ ತಕ್ಷಣ ಒಂದು ಕತ್ತೆ ರೂಪ ಪಡೆದ. ಇತ್ತ ಇವರ ಮಾತುಕತೆ ಮುಂದುವರೆದಿತ್ತು. ತಕ್ಷಣ ರಾಕ್ಷಸ ಇವರತ್ತ ಓಡ್ಬರೋಕ್ ಶುರು ಮಾಡ್ದ. ಇದರಿಂದ ಎಲ್ಲ ಗೆಳೆಯರು ದಿಕ್ಕಾಪಾಲಾಗಿ ಓಡತೊಡಗಿದ್ರು. ಆದರೆ ಕೃಷ್ಣ ಮಾತ್ರ ದೇನುಕಾಸುರ ರಾಕ್ಷಸನ ಬಳಿ ಓಡತೊಡಗ್ದ. ಕೃಷ್ಣನಿಗೂ ಆ ರಾಕ್ಷಸನಿಗೂ ಭೀಕರ ಯುದ್ಧವಾಯಿತು. ಕೊನೆಗೆ ಶ್ರೀಕೃಷ್ಣ ಅದರ ಕಾಲನ್ನು ಹಿಡಿದು ಗಿರ ಗಿರ ಅಂತ ತಿರುಗಿಸಿ ಎಸ್ದುಬಿಟ್ಟ. ಆ ರಾಕ್ಷಸ ಮಾರು ದೂರ ಹೋಗ್ಬಿದ್ದ. ಇವನ ಗೆಳೆಯರೆಲ್ಲ ಖುಷಿಯಿಂದ ಕೇಕೆ ಹಾಕೋಕ್ ಶುರು ಮಾಡಿದ್ರು. ಆದರೆ ಅವರಿಗೆ ಸಾಕಷ್ಟು ಪ್ರಾಣಿಗಳು ಬರ್ತಾ ಇರೋ ಹೆಜ್ಜೆ ಸಪ್ಪಳ ಕೇಳಿಸ್ತು. ನೋಡಿದ್ರೆ ಹತ್ತಾರು ಕತ್ತೆಗಳು ಇವರತ್ರ ಓಡ್ ಬರ್ತಾ ಇದ್ವು. ಗೆಳೆಯರೆಲ್ಲ ಪೊದೆಯ ಬಳಿ ಹೋಗಿ ಅಡಗಿ ಕೂತ್ರು. ಈ ಬಾರಿ ಕೃಷ್ಣನ ಜೊತೆ ಬಲರಾಮ ನಿಂತ. ಬಂದ ಕತ್ತೆಗಳಿಗೆ ಜೋರಾಗಿ ಮುಷ್ಟಿ ಪ್ರಹಾರ ಮಾಡತೊಡಗಿದ್ರು. ಕ್ಷಣಾರ್ಧದಲ್ಲಿ ಎಲ್ಲ ಕತ್ತೆಗಳು ಸತ್ತು ಬಿದ್ದಿದ್ವು. ಮತ್ತೆ ಈ ವಿಷಯ ಗೋಕುಲದಲ್ಲಿ ಗೊತ್ತಾಯಿತು. ದೇವರು ಹುಟ್ಟಿ ಬಂದಿರೋದು ಮತ್ತೊಮ್ಮೆ ಸಾಬೀತಾಯಿತು ಅಂತ ಗೋಕುಲದ ಜನರೆಲ್ಲ ಕೃಷ್ಣನನ್ನ ಕೊಂಡಾಡಿದ್ರು. ಹಾಗೆ ದಿನ ಕಳೆದಂತೆ ಮೇವು ಕಡಿಮೆಯಾಯಿತು. ದನಗಳಿಗೆ ಸುಲಭವಾಗಿ ಮೇವು ಸಿಗ್ತಾನೇ ಇರಲಿಲ್ಲ. ಹೀಗಾಗಿ ದಟ್ಟವಾದ ಕಾಡಿಗೆ ಹೋಗೋ ತಯಾರಿ ಮಾಡಿಕೊಳ್ಳಾಯಿತು. ಮಕ್ಕಳ ಪೋಷಕರು ಕೃಷ್ಣ ಜೊತೆಗಿದ್ದಾನೆ ಅಂತ ಯಾವುದೇ ಭಯ ಇಲ್ಲದೆ ತಮ್ಮ ಮಕ್ಕಳನ್ನ ಕಾಡಿಗೆ ಹೋಗೋಕೆ ಕಳುಹಿಸ್ತಾ ಇದ್ರು. ಅಲ್ಲಿ ಹೋದಾಗ ಸಾಕಷ್ಟು ಹಸಿರು ಹುಲ್ಲುಗಳು ಇರ್ತಿದ್ವು. ದನಗಳು ಆರಾಮಾಗಿ ಮೇಯ್ತಿದ್ವು. ಕೃಷ್ಣ ಎಂದಿನಂತೆ ಕೊಳಲನ್ನ ನುಡಿಸ್ತಾ ಇದ್ರೆ ಗೆಳೆಯರೆಲ್ಲ ಅಲ್ಲೇ ಆಟಾಡ್ತಿದ್ರು. ಕೆಲ ಹೊತ್ತಿನಲ್ಲಿ ದನಗಳು ಅಲ್ಲೇ ಸಮೀಪವಿದ್ದ ಕೆರೆಯೊಂದಕ್ಕೆ ನೀರು ಕುಡಿಯೋಕೆ ಹೋದ್ವು. ಆದರೆ ನೀರಿನ್ನು ಕುಡಿದ ಸ್ವಲ್ಪ ಸಮಯದಲ್ಲೇ ವಿಚಿತ್ರವಾಗಿ ವರ್ತಿಸ್ತೊಡಗಿದ್ವು. ಕೆಲವು ದನಗಳು ದೊಪ್ಪಂತ ಕೆಳಗೆ ಬಿದ್ವು. ಇದನ್ನು ನೋಡಿದ ಮಕ್ಕಳಿಗೆ ಭಯವಾಗೋಯಿತು.
ಶ್ರೀಕೃಷ್ಣನಿಗೆ ಈ ವಿಷಯ ತಿಳಿಸಿದ್ರು. ಆತ ಅಲ್ಲಿ ಬಂದು ನೋಡ್ದ. ಆತನಿಗೆ ಏನೋ ಹೊಳೆದು ಆ ಕೆರೆಗೆ ಹಾರಿಬಿಟ್ಟ. ಅಲ್ಲಿ ಈಜಾಡತೊಡಗಿದ. ಎಲ್ಲರೂ ನೋಡ್ತಾ ಇದ್ದ ಹಾಗೆ 7 ಹೆಡೆಯ ಒಂದು ದೊಡ್ಡ ಕಾಳಿಂಗ ಸರ್ಪ ಕಾಣಿಸ್ತು. ಗೆಳೆಯರೆಲ್ಲ ದೂರ ಹೋಗಿ ನಿಂತರು. ತಕ್ಷಣ ಆ ಹಾವು ತನ್ನ ಬಾಲದಿಂದ ಕೃಷ್ಣನನ್ನು ಸುತ್ತಕೊಂಡು ನೀರೊಳಗೆ ಮುಳುಗಿಬಿಡ್ತು. ಆದರೆ ಕೃಷ್ಣ ಇದ್ಯಾವುದಕ್ಕೂ ಜಗ್ಗಲೇ ಇಲ್ಲ. ನೀರೊಳಗೆ ಆ ಹಾವಿಗೆ ಚೆನ್ನಾಗಿ ಬೆಂಡೆತ್ತದ. ಹಾವಿನ ಬಾಯಲ್ಲಿ ಮೂಗಲ್ಲಿ ರಕ್ತ ಬರೋಕ್ಕೆ ಶುರುವಾಯಿತು. ನಂತರ ಆ ಹಾವು ನಿಧಾನವಾಗಿ ನೀರ ಮೇಲೆ ಬಂತು. ಅದ್ರ ಮೇಲೆ ಶ್ರೀಕೃಷ್ಣ ನಿಂತಿದ್ದ. ಅಷ್ಟೇ ಅಲ್ಲ, ಅದರ ಎಲ್ಲ ತಲೆಯ ಮೇಲೆ ನೃತ್ಯ ಮಾಡೋಕ್ಕೆ ಶುರು ಮಾಡ್ದ. ಆಗ ಸುತ್ತಮುತ್ತ ಸಾಕಷ್ಟು ಹಾವುಗಳು ಬಂದವು. ಅವೆಲ್ಲ ಕಾಳಿಂಗ ಸರ್ಪದ ಹೆಂಡತಿಯರಾಗಿದ್ದರು. ಅವರು ಬಂದು, ದೇವ ಶ್ರೀಕೃಷ್ಣ, ದಯವಿಟ್ಟು ನಮ್ಮ ಗಂಡನನ್ನು ಬಿಟ್ಬಿಡು, ನಾವೆಲ್ಲ ಅನಾಥರಾಗ್ತೀವಿ, ಅವರ ಪರವಾಗಿ ನಾವು ನಿಮಗೆ ಕ್ಷಮೆ ಕೇಳ್ತೀವಿ ಅಂದವು. ಆಗ ಕೃಷ್ಣ ನಸುನಕ್ಕೂ ಅಲ್ಲಿಂದ ನೇರವಾಗಿ ದಂಡೆಗೆ ಜಿಗಿದು ಬಂದ. ಎಲ್ಲ ಹಾವುಗಳು ಈತನಿಗೆ ವಂದಿಸಿ ನೀರೊಳಗೆ ಹೋದವು. ಕೃಷ್ಣ ಅಲ್ಲಿದ್ದ ದನಗಳತ್ತ ಹೋದ. ಅವುಗಳ ತಲೆ ಮೇಲೆ ಕೈ ಇಡ್ತಾ ಬಂದ. ತಕ್ಷಣ ಪ್ರಜ್ಞೆ ತಪ್ಪು ಹೋಗಿದ್ದ ಹಸುಗಳೆಲ್ಲ ಎದ್ದು ನಿಂತವು. ಗೋಪಾಲಕರು ಖುಷಿಯಿಂದ ಕೃಷ್ಣನಿಗೆ ಜೈಕಾರ ಹಾಕಿದ್ರು. ಮಕ್ಕಳ, ಇವಾಗ ನೀವೆಲ್ಲ ಹೊರಡೆ. ನಾಳೆ ನಾನು ಕಂಸನನ್ನ ಕೊಂದ ಬಗ್ಗೆ ಹೇಳ್ತೀನಿ.